ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ಲಾಗಿ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಮಾಡೋ ಥರನೇ ಮಟನ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಇದಕ್ಕೊಂದು ಸ್ಪೈಸಸ್ ಪೌಡರ್ನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಈ ಥರ ಒಂದು ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಈ ರೆಸಿಪಿನ ಮಾಡ್ಕೊಬೋದು. ಮಟನ್ ಅಂತಲ್ಲ, ತರಕಾರಿ ಚಿಕನಲ್ಲಿ ಕೂಡ ನೀವು ಮಾಡ್ಕೊಬೋದು. ಖಂಡಿತ ಇವತ್ತು ಮಾಡೋವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಮಾಡೋದಕ್ಕೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಮಟನ್ನ ಚೆನ್ನಾಗಿ ತೊಳೆದು ಒಂದು ಕಪ್ ನೀರು, ಸ್ವಲ್ಪ ಉಪ್ಪು, ಒಂದು 2 ಚಿಟಿಕೆ ಅರಿಶಿನ ಪುಡಿ ಹಾಕಿ ಕುಕ್ಕರಲ್ಲಿ 4 ವಿಸಿಲ್ ಕೂಗಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮೇಕೆ ಮಟನ್ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲ್ ಮೇಕೆ, ಕುರಿ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಅಥವಾ ಚಿಕನಲ್ಲಿ ಕೂಡ ಮಾಡ್ಕೊಬೋದು. ಈಗ ಅದು ಬೇಯಿಸಿಟ್ಟಿದ ಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ 1 ಟೇಬಲ್ ಸ್ಪೂನ್ ಪೆಪ್ಪರು, 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ಹಾಕ್ಕೊತಿದ್ದೀನಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಇದೊಂದು ಸ್ಪೈಸಸ್ ನೀವು ಮನೇಲಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಬೋದು. ಆದರೆ ನಾನಿವತ್ತು ಈ ರೆಸಿಪಿಗೆ ಆಗೋಷ್ಟು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಸೋಂಪು ಕಾಳು, ಜೀರಿಗೆ, ಗಸಗಸೆ ಮತ್ತು ಒಂದು 4 ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ನೀವು ಹದವಾಗಿ ಇದನ್ನು ಒಂದು 2 ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಸಿಯೋದಕ್ಕೆ ಬಿಡಬೇಡಿ. ಇದೊಂದು ಸ್ವಲ್ಪ ಘಮ ಬರಬೇಕು, ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ, ಆನಂತರ ತಣ್ಣಗಾದ ಮೇಲೆ ನೀವು ಇದನ್ನು ಪೌಡ್ರ್ ಮಾಡಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಬೋದು. ಆದರೆ ನಾನಿವತ್ತು ಅರ್ಧ ಕೆ ಜಿ ಮಟನ್ಗೆ ಇಷ್ಟು ಪೌಡರ್ ಯೂಸ್ ಮಾಡ್ತೀನಿ. ಅಥವಾ ನಿಮ್ಗೆ ಇಷ್ಟು ಬೇಡ ಅಂದರೆ ಮೈಲ್ಡಾಗಿ ಬೇಕಂದರೆ ಕೂಡ ನೀವು ಕಡಿಮೆ ಕ್ವಾಂಟಿಟಿ ಹಾಕೋಬೋದು. ಈಗ ಇದನ್ನು ಹುರಿದಿದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಇದನ್ನು ತಣ್ಣಗೆ ಹಾಕಿಬಿಡೋಣ. ತಣ್ಣಗಾದ ಮೇಲೇ ಪೌಡ್ರ್ ಮಾಡ್ಕೋಬೇಕು. ಈಗ ಅದೇ ಕಡಾಯಿಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿ ಬೇಕಂದರೆ ಇದನ್ನು ತುಪ್ಪದಲ್ಲಿ ಅಥವಾ ಬಟರಲ್ಲಿ ಕೂಡ ಮಾಡ್ಕೋಬೋದು. ಡಿಫ್ರೆಂಟ್ ಫ್ಲೇವರು ಟೇಸ್ಟ್ ಕೊಡುತ್ತೆ. ಒಗ್ಗರಣೆಗೆ ಒಂದು 1/4 ಟೀ ಸ್ಪೂನ್ ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಸೈಜ್ದು ಒಂದು 5 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಿಮ್ಗೆ ಯಾವ ಥರ ಬೇಕಾ ಥರ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಉಳಿದಿರೋ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳೋಣ. ಮಟನ್ನ ನಾವು ಸಪ್ರೇಟಾಗಿ ಬೇಯಿಸಿರೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇದಕ್ಕೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಪೂರ್ತಿ ಸಾಫ್ಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಂತೇನಿಲ್ಲ, ಒಂದು ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು. ಈಗ ನೋಡಿ, ಇದು ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ ಬೇಯಿಸೋವಾಗೂ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆದ್ರೂ ನಿಮಗೆ ಕಲರು ಮತ್ತು ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಈರುಳ್ಳಿ ಫ್ರೈ ಮಾಡುವಾಗ ಅರಿಶಿನ ಪುಡಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಬೇಯಿಸ್ಕೊಂಡಿರುವಂಥ ಮಟನ್ನು ಅದ್ರದ್ದು ನೀರು ಹಾಕ್ಕೊತಾ ಇದ್ದೀನಿ. ಮಟನ್ ಬೇಯಿಸೋವಾಗ ಯಾವಾಗೂ ಟಿಪ್ಸ್ನ ಫಾಲೋ ಮಾಡಿ. ನೀರು ಕ್ವಾಂಟಿಟಿ ಕಡಿಮೆ ಹಾಕಿ. ನೀರು ಜಾಸ್ತಿ ಆಯಿತು ಅಂದರೆ ನಿಮಗೆ ರೆಸಿಪಿ ಕೂಡ ಅದು ಟೇಸ್ಟ್ ಬರೋದಿಲ್ಲ. ಸುಮಾರು ನಾನು 1 ಕಪ್ ಆಗೋಷ್ಟು, ಅಂದರೆ ಒಂದು 200 ml ಆಗೋಷ್ಟು ಮಾತ್ರ ನೀರು ಹಾಕಿದ್ದೆ. ಸೊ ಇವಾಗ ನೋಡಿ, ಇದನ್ನೆಲ್ಲ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೀರಿನ ಪ್ರಮಾಣ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಇದು ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಬಿಡೋಣ. ಅದಾದ ಟೈಮ್ಗೆ ನಾವು ಮಸಾಲೆ ಕೂಡ ಪೌಡ್ರ್ ಮಾಡ್ಕೊಳ್ಳೋಣ. ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೀವು ಬಿಸಿರಾಗೋ ಪೌಡ್ರ್ ಮಾಡೋಕ್ಕೆ ಹೋದರೆ ಅದು ಅಂಟಂಟು ಥರ ಬಂದುಬಿಡುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ. ಸ್ಪೈಸಸ್ ಪೌಡ್ರಲ್ಲಿ ಈ ಥರ ಉದುರುದ್ರಾಗಿ ಬರೋದು. ಈಗ ನೋಡಿ, ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಟೈಮ್ಗೆ 5 ನಿಮಿಷ ಆಗಿದೆ. ಇದು ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಈಗ ನಾನು ಎಲ್ಲ ರುಬ್ಬಿರೋಂಥ ಎಲ್ಲ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಥರ ಡಾರ್ಕ್ ಫ್ಲೇವರ್ ಬೇಡ ಅನ್ನೋದಾದರೆ ಈ ಪೌಡರಿಂದ ಒಂದು 2 ಟೀ ಸ್ಪೂನ್ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಹಾಕಿರೋದು ಒಟ್ಟು 4 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ ಬಂದಿದೆ, ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನು ನೀವು ಗ್ರೇವಿ ಥರ ಬೇಕಂದರೆ ಲೋ ಫ್ಲೇಮಲ್ಲೇ ಇಟ್ಟು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಇಲ್ಲ ನಿಮಗೆ ಗ್ರೇವಿ ಥರನೂ ಬೇಕು, ಡ್ರೈ ಥರನೂ ಬೇಕು ಅನ್ನೋದಾದರೆ ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಉಪ್ಪು ಬೇಯೋಗೆ ಹಾಕಿದ್ದೆ, ಮಟನ್ ಬೇಯೋವಾಗನೇ ನನಗೆ ಕರೆಕ್ಟಾಗಿತ್ತು. ಇನ್ನೊಂದು ಚೂರು ಕಡಿಮೆ ಅನಿಸ್ತು ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದ ಮೇಲೆ ನಮಗೆ ಮಟನ್ ಪೆಪ್ಪರು ಫ್ರೈ ಯಾವ ರೀತಿ ಬೇಕೋ ಆ ಥರ ಬಂದಿದೆ. ಯಾಕಂದರೆ ಇದನ್ನು ನಾವು ರೈಸ್ ಜೊತೆಗೂ ತಿನ್ನೋ ಥರನೂ ಇರಬೇಕು, ಚಪಾತಿ, ಪರೋಟ, ಕುಲ್ಚೆ ಜೊತೆನೂ ಡಿಪ್ ಮಾಡಿ ತಿನ್ನೋ ಥರ ಇರಬೇಕು. ಆ ಥರ ಅದವಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅಥವಾ ನೀವು ಸೈಡ್ ಡಿಶ್ ಆಗಿ ಬೇಕಂದರೆ ಇನ್ನೂ ಡ್ರೈ ಮಾಡ್ಕೊಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಳಿಸ್ಕೊತೀನಿ. ಸೊ ನಾನು ಆಲ್ರೆಡಿ ನಾನ್ ವೆಜ್ ರೆಸಿಪಿಗಳು ತುಂಬಾ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಸೊ ಇದು ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ. ಮತ್ತು ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾಡಿರೋಂಥ ರೆಸಿಪಿನ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.